ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಆರು, ಚಿತ್ರನಕ್ಷೆಯನ್ನು ರಚಿಸುವುದು. ಚಿತ್ರನಕ್ಷೆಯ ರಚನೆಯು ನಿಜವಾಗಲು ಕುತೂಹಲಕಾರಿ, ಆದರೆ ಕೆಲವು ಸಾರಿ ಹಿಂದಿನ ಉದಾಹರಣೆಗಳಲ್ಲಿ ಬಳಸಿದಂತೆ ಸಂಕೇತಗಳು ಹಲವಾರು ಮಾನಕ ಸಂಖ್ಯೆಗಳನ್ನು ಸೂಚಿಸುತ್ತದೆ ಮತ್ತು ಇದರಿಂದ ಚಿತ್ರನಕ್ಷೆಯ ರಚನೆ ಕಷ್ಟಕರ. ಇದರ ಬದಲಾಗಿ ಇನ್ನೂ ಸರಳವಾದ ಸಂಕೇತಗಳನ್ನು ಬಳಸಬಹುದು ಅಲ್ವಾ ಮಕ್ಕಳೇ? ನಾವು ಹಿಂದೆ ಚಿತ್ರನಕ್ಷೆನ ಉಪಯೋಗಿಸಿದ್ವಿ ಅಲ್ವಾ, ಅದ್ರ ಬದಲಾಗಿ ಇನ್ನೂ ಸರಳವಾದಂತ ಸಂಕೇತಗಳನ್ನ ಬಳಸ್ಬೋದು. ಏನ್ ಹಂಗಂದ್ರೆ ನೋಡೋಣ, ಬನ್ನಿ ಕೆಳಗಡೆ ಚಿತ್ರ ನೋಡಿ ಮಕ್ಕಳೇ. ಮನುಷ್ಯನ ಚಿತ್ರ ತರ ಇದೆ ಅಲ್ವಾ? ಈ ಸಂಕೇತವು 5 ಜನ ವಿದ್ಯಾರ್ಥಿಗಳನ್ನು ಸೂಚಿಸಿದರೆ 4 ಅಥವಾ 3 ವಿದ್ಯಾರ್ಥಿಗಳನ್ನು ಹೇಗೆ ಸೂಚಿಸಬೇಕು? ಅಂದ್ರೆ ಮಕ್ಕಳೇ ನೋಡಿ, ಈ ತರ ಸಂಕೇತ ಇದೆ. ಈಗ ನಾವೇನು ತಗೊಳ್ಳೋಣ ಅಂದ್ರೆ, ಈ ತರ ಒಂದ್ ಸಂಕೇತ ಇದ್ರೆ ಅದ್ರ ಅರ್ಥ ಏನು, 5 ಜನ ವಿದ್ಯಾರ್ಥಿಗಳು ಅಂತ ತಗೊಂಡ್ರೆ ಅಕಸ್ಮಾತ್ 4 ಅಥವಾ 3 ವಿದ್ಯಾರ್ಥಿಗಳನ್ನ ಸೂಚಿಸ್ಬೇಕಾದ್ರೆ ಹೇಗೆ ಬರಿಬೇಕ್ ನಾವು? ಈ ಸಮಸ್ಯೆಯನ್ನು ಪರಿಹರಿಸಲು ಒಂದು ಕಲ್ಪನೆಯನ್ನು ಹೀಗೆ ಮಾಡಿಕೊಳ್ಳೋಣ. ಯಾವ ತರ ಮಾಡ್ಬೋದು ನೋಡೋಣವಾ. ಚಿತ್ರ ನೋಡಿ ಮಕ್ಕಳೇ, ಈ ತರ ಪೂರ್ತಿ ಇತ್ತು ಅಂದ್ರೆ ಇದು 5 ವಿದ್ಯಾರ್ಥಿಗಳನ್ನು ಸೂಚಿಸಿದರೆ, ಮತ್ತೆ ನೋಡಿ ಕೆಳಗಡೆ ಎಡಗಡೆದು ಒಂದು ಗೆರೆ ಇಲ್ಲ, ಒಂದು ಗೆರೆ ಕಮ್ಮಿ ಇದೆ ಅಲ್ವಾ? ಈ ಚಿತ್ರ ಇದು 4 ವಿದ್ಯಾರ್ಥಿಗಳನ್ನು ಸೂಚಿಸುತ್ತದೆ. ಮತ್ತೆ ಕೆಳಗಡೆ ಚಿತ್ರ ನೋಡಿ, ಅದರಲ್ಲಿ ಬಲ್ಗಡೆ ಗೆರೆನೂ ಇಲ್ಲ ಅಲ್ವಾ, ಮೇಲ್ಗಡೆ 2 ಗೆರೆಗಳು ಮಾತ್ರ ಇದೆ. ಇದು 3 ವಿದ್ಯಾರ್ಥಿಗಳನ್ನು ಸೂಚಿಸುತ್ತದೆ. ಮತ್ತೆ ಕೆಳಗಡೆ ಚಿತ್ರ ನೋಡಿ ಮಕ್ಕಳೇ, ಅದರಲ್ಲೂ ಒಂದ್ ಕಮ್ಮಿ ಆಯ್ತು ಅಲ್ವಾ, ಬಲ್ಗಡೆ ಒಂದೇ ಒಂದ್ ಗೆರೆ ಇದೆ. ಈ ತರ ಚಿತ್ರ 2 ವಿದ್ಯಾರ್ಥಿಗಳನ್ನು ಸೂಚಿಸುತ್ತದೆ. ಮತ್ತು ನೋಡಿ ಈ ಕೆಳಗಡೆ, ಬರೀ ಒಂದ್ ವೃತ್ತ ಒಂದು ಗೀಟು ಅಲ್ವಾ, ಆ ತರ ಚಿತ್ರ ಇದೆ. ಇದು 1 ವಿದ್ಯಾರ್ಥಿಯನ್ನು ಸೂಚಿಸುತ್ತದೆ. ನಂತರ ಉಳಿದ ಅಂಕಿ ಅಂಶಗಳನ್ನು ಸೂಚಿಸಲು ಪ್ರಾರಂಭಿಸಬಹುದು. ಉದಾಹರಣೆ 7. 30 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಒಂದು ವಾರದಲ್ಲಿನ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕೊಡಲಾಗಿದೆ. ಇದನ್ನು 1 ಚಿತ್ರನಕ್ಷೆಯಿಂದ ಸೂಚಿಸಿ. ಮುಂದಿನ ಉದಾಹರಣೆ ನೋಡೋಣ ಮಕ್ಕಳೇ. ಈಗ ಒಂದು ತರಗತಿಲಿ 30 ವಿದ್ಯಾರ್ಥಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಒಂದು ವಾರದ ವಿದ್ಯಾರ್ಥಿಗಳ ಹಾಜರಾತಿ ಇದೆ, ಅದನ್ನ ಚಿತ್ರನಕ್ಷೆಯಿಂದ ಸೂಚಿಸಬೇಕು ನೋಡೋಣವಾ. ದಿನಗಳು, ಒಂದೊಂದಾಗಿ ದಿನಗಳನ್ನು ಸೂಚಿಸ್ತಾ ಹೋಗೋಣ. ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಏನ್ ಕೊಟ್ಟಿದೆ? ಸೋಮವಾರ ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆ 24, ಮಂಗಳವಾರ 26, ಬುಧವಾರ 28, ಗುರುವಾರ ಹಾಜರಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 30, ಶುಕ್ರವಾರ 29, ಶನಿವಾರ 22 ಅಲ್ವಾ? ಈ ತರ ಕೊಟ್ಟಿದೆ. ಇದನ್ನ ನಾವು ಯಾವ ತರ ಸೂಚಿಸ್ಬೋದು? ಪರಿಹಾರ ನೋಡೋಣವಾ.
ಪರಿಹಾರ. ಹಿಂದೆ ಮಾಡಿದ ಕಲ್ಪನೆಯಂತೆ 24 ನೋಡಿ ಮಕ್ಕಳೇ, ಚಿತ್ರ ಗಮನಿಸಿ. ಈಗ 5 ಮಕ್ಕಳಿಗೆ ಒಂದು ಚಿತ್ರ ಅಂತ ತಗೊಂಡ್ವಿ ಅಲ್ವಾ. ಪೂರ್ತಿ ಚಿತ್ರ ಇದ್ರೆ ಅದು 5 ವಿದ್ಯಾರ್ಥಿಗಳಿಗೆ ಸಮ. ಇಲ್ಲಿ ನೋಡಿ 24 ಸೂಚಿಸಕ್ಕೆ ನಾವ್ ಯಾವ ತರ ಮಾಡ್ತೀವಿ, 4 ಪೂರ್ತಿ ಚಿತ್ರಗಳು, 5 ಗುಣಾಕಾರ 4 ಎಷ್ಟಾಯ್ತು 20. ಇನ್ನು 4 ಮಕ್ಕಳನ್ನ ಸೂಚಿಸ್ಬೇಕು, ಅದಕ್ಕೆ ನಾವು ಹಿಂದೆನೆ ಹಾಕೊಂಡಿದ್ವಲ್ಲ ನೋಡಿ, ಎಡಗಡೆ ಗೀಟನ್ ಮಾತ್ರ ತೆಗಿಬೇಕು, ಅವಾಗ ಅದು 4 ಮಕ್ಕಳನ್ನ ಸೂಚಿಸತ್ತೆ ಅಲ್ವಾ. ಒಟ್ಟು ಈ ತರ ಚಿತ್ರ ಈ ರೀತಿ ಸೂಚಿಸಬಹುದು. ಅದೇ ತರ 26 ಅದು ತಗೊಂಡ್ರೆ, 26 ಅಂದ್ರೆ ಎಷ್ಟಾಯ್ತು ಮಕ್ಕಳೇ, 5 ಗುಣಾಕಾರ 5 25 ಆಯ್ತು ಅಲ್ವಾ. ಅಂದ್ರೆ ಪೂರ್ತಿ ಚಿತ್ರಗಳು ಎಷ್ಟು ಬರಬೇಕು, 5 ಬರಬೇಕು. ಆಮೇಲೆ 1 ಸೂಚಿಸೋದು ಹೇಗೆ, ಹಿಂದೆನೆ ತಿಳ್ಕೊಂಡಿದ್ವಿ ಅಲ್ವಾ. 1 ವೃತ್ತಾಕಾರ, ಕೆಳಗಡೆ 1 ಗೀಟು, ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂತ ಅರ್ಥ. ಆತರ ಸೂಚಿಸ್ಬೇಕಲ್ವಾ ಮಕ್ಕಳೇ. ಹೀಗೆ ಸೂಚಿಸಿ ಮುಂದುವರೆದರೆ ಚಿತ್ರನಕ್ಷೆಯು ಈ ಮುಂದಿರುವಂತೆ ಆಗುತ್ತದೆ. ಈ ತರ ನಾವು ಮಾಡ್ಕೊಂಡು ಹೋದಾಗ ಮುಂದೆ ಕೊಟ್ಟಿದೆ ನೋಡೋಣಂತೆ, ಆತರ ಚಿತ್ರನಕ್ಷೆ ನಮಗ್ ಸಿಗತ್ತೆ. ಈಗ ಹಿಂದೆ ಕೊಟ್ಟಿತ್ತಲ್ಲ ಮಕ್ಕಳೇ, ಅದೇ ತರ ಒಂದು ಕೋಷ್ಟಕ ಇದೆ. ಮೊದಲನೇದಾಗಿ ದಿನಗಳಿದೆ, ಈ ಕಡೆ ಹಾಜರಾತಿ ಸಂಖ್ಯೆ ಇದೆ. ಆದ್ರೆ ಒಂದೇ ಒಂದ್ ವ್ಯತ್ಯಾಸ, ನಾವೇನ್ ಮಾಡ್ತಾ ಇದ್ದೀವಿ, ಚಿತ್ರನಕ್ಷೆನಲ್ಲಿ ಹಾಜರಾತಿ ಸಂಖ್ಯೆನ ದಾಖಲಿಸ್ತಾ ಇದ್ವಿ ಅಲ್ವಾ. ನೋಡಿ ಸೋಮವಾರ ಚಿತ್ರ ನೋಡಿ ಮಕ್ಕಳೇ, ಗಮನಿಸಿ ಏನ್ ಬರಿಬೇಕು ನಾವು, 24 ಬರಿಬೇಕು. 24 ಯಾವ ತರ ಬರಿಬೇಕು, ಈ ತರ ಬರಿಬೇಕು, ಎಡಗಡೆ ಗೀಟೊಂದು ತೆಗಿಬೇಕು ಕೊನೆಗೆ ಅಲ್ವಾ. ಸರಿ, ಮುಂದಿಂದು ಮಂಗಳವಾರ ಎಷ್ಟಾಯ್ತು, ಮಂಗಳವಾರ 26 ಬರಬೇಕು. ಹಿಂದೆ ನಾ ಹೇಳದಂತೆ 5 ಪೂರ್ಣ ಚಿತ್ರಗಳು, ಆಮೇಲೆ 1 ವಿದ್ಯಾರ್ಥಿನ ಸೂಚಿಸಕ್ಕೆ 1 ವೃತ್ತ ಮತ್ತೆ 1 ಉದ್ದಾಗಿಟ್ಟು ಅಲ್ವಾ. ಮುಂದಿಂದು ಬುಧವಾರ ಎಷ್ಟು ಬರಿಬೇಕು ನಾವು, 28 ಬರಿಬೇಕು. ಅದು ಮತ್ತೆ ನಾವೇನ್ ಮಾಡ್ತೀವಿ, 5 ಪೂರ್ಣ ಚಿತ್ರಗಳನ್ನ ಬರಿಬೇಕು. ಆಮೇಲೆ 3 ವಿದ್ಯಾರ್ಥಿಗಳನ್ನ ಸೂಚಿಸೋ ಹಾಗೆ 1 ವೃತ್ತ 1 ಗೀಟು, ಅದೇ ತರ ಎಡಗಡೆ 1 ಕಡ್ಡಿ ಬಲ್ಗಡೆ 1 ಕಡ್ಡಿ. ಚಿತ್ರ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಅದು 3 ವಿದ್ಯಾರ್ಥಿಗಳನ್ನ ಸೂಚಿಸತ್ತೆ ಅಲ್ವಾ. ಮುಂದಿಂದು ಗುರುವಾರ, ಗುರುವಾರ ಎಷ್ಟು ಮಕ್ಕಳು, 30. 30 ಅಂದ್ರೆ ಯಾವ ತರ ಚಿತ್ರ ಬರೀಬೇಕು ಮಕ್ಕಳೇ, ಹೌದು 6 ಪೂರ್ಣ ಚಿತ್ರಗಳು ಕಾಣಿಸ್ತಾ ಇದೆ ಅಲ್ವಾ, ಆತರ. ಮುಂದಿಂದು ಶುಕ್ರವಾರ, ಶುಕ್ರವಾರ ಎಷ್ಟು ಜನ ಮಕ್ಕಳು, 29 ಮಕ್ಕಳು. ಅಂದ್ರೆ ಏನಾಯ್ತು, ಮತ್ತೆ ಲೆಕ್ಕ ಹಾಕಿ 5 ಪೂರ್ಣ ಚಿತ್ರಗಳು ಬರಿಬೇಕು ಅಲ್ವಾ. ಸರಿ, 4 ಹೆಂಗ್ ಸೂಚಿಸೋದು, ಮುಂಚೆನೂ ಮಾಡಿದೀವ್ ನಾವು ಅಲ್ವಾ. ಎಡಗಡೆ ಗೀಟನ್ 1 ತೆಗೆದ್ಬಿಟ್ರೆ ಸಾಕು, ಅದೊಂದನ್ ಬರೀದೆ ಇದ್ರೆ ಅದು 4 ವಿದ್ಯಾರ್ಥಿಗಳನ್ನ ಸೂಚಿಸತ್ತೆ ನೋಡಿ. ಕೊನೆಗೆ ಈ ತರ ಬರುತ್ತೆ ಶುಕ್ರವಾರ ಅಲ್ವಾ. ಮುಂದಿಂದು ಶನಿವಾರ, ಶನಿವಾರ ಎಷ್ಟು ವಿದ್ಯಾರ್ಥಿಗಳು, 22. ಅಂದ್ರೆ 4 ಪೂರ್ಣ ಚಿತ್ರಗಳು, 2 ನೋಡಿ 1 ವೃತ್ತ, ಕೆಳಗಡೆ 1 ಗೀಟು, ಬಲ್ಗಡೆ 1 ಗೀಟು, ಅಂದ್ರೆ 2 ವಿದ್ಯಾರ್ಥಿಗಳು ಅಂತ ಈ ತರ ಚಿತ್ರ ಬರಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ನಾವು ಇಲ್ಲಿ 5 ಕಡಿಮೆ ಇರುವುದನ್ನು ಸೂಚಿಸಲು ಒಪ್ಪಿಗೆಯೊಂದನ್ನು ಮಾಡಿಕೊಂಡೆವು ಅಲ್ವಾ ಮಕ್ಕಳೇ. ನಾವು ಮುಂಚೆನೆ ಗುರ್ತಾಕೊಂಡ್ವಿ ಅಲ್ವಾ, 5 ಹಿಂಗ್ ಮಾಡ್ತೀವಿ, 5 ಕಡಿಮೆ ಆದ್ರೆ 4 ಈ ತರ ಮಾಡ್ತೀವಿ, 3 ಈ ತರ ಮಾಡ್ತೀವಿ, 2 ಈ ತರ ಮಾಡ್ತೀವಿ, 1 ಈ ತರ ಮಾಡ್ತೀವಿ, ಈ ತರ ನಾವು ಒಂದು ಒಪ್ಪಿಗೆ ಮಾಡ್ಕೊಂಡಿದ್ವಿ ಅಲ್ವಾ. ಆದರೆ ಚಿತ್ರವನ್ನು ಕಡಿತಗೊಳಿಸುವ ವಿಧಾನವು ಯಾವಾಗಲೂ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ನಾವೇನು ಮಾಡೋಣ, ಈ ತರ ನಾವು ಎಲ್ಲಾ ಸಂದರ್ಭಗಳಲ್ಲೂ ಮಾಡಕ್ ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ. ತುಂಬಾ ಜಾಸ್ತಿ ಆಗ್ತಾ ಆಗ್ತಾ ಈ ತರ ಮಾಡೋದ್ ಕಷ್ಟ ಆಗತ್ತೆ ಅಲ್ವಾ.
ಆ ತರ ಸಂದರ್ಭಗಳಲ್ಲಿ ಏನ್ ಮಾಡ್ಬೋದು, ಯಾವ ತರ ಚಿತ್ರನಕ್ಷೆ ಬಿಡಿಸ್ಬೋದು ನಾವು, ಅಥವಾ ನಾವು ಯಾವ ತರ ಅದನ್ನ ಸೂಚಿಸ್ಬೋದು? ಈ ಕೆಳಗಿನ ಉದಾಹರಣೆಯನ್ನು ಅಭ್ಯಾಸ ಮಾಡಿ. ಉದಾಹರಣೆ 8. ಒಂದು ವಸತಿ ಗೃಹದಲ್ಲಿ ಮೊದಲ 4 ತಿಂಗಳ ಅವಧಿಯಲ್ಲಿ ಕೊಂಡುಕೊಂಡಿರುವ ವಿದ್ಯುತ್ ಬಲ್ಬ್ಗಳ ಸಂಖ್ಯೆಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಲಾಗಿದೆ. ಮುಂದಿನ ಉದಾಹರಣೆ ನೋಡೋಣ ಮಕ್ಕಳೇ. ಒಂದು ವಸತಿ ಗೃಹ ಅಂತ ತಗೊಳ್ಳೋಣ. ಆ ವಸತಿ ಗೃಹಕ್ಕೆ ಮೊದಲನೇ 4 ತಿಂಗಳಲ್ಲಿ ಕೊಂಡ್ಕೊಂಡಂತ ವಿದ್ಯುತ್ ಬಲ್ಬ್ಗಳು ಆ ಸಂಖ್ಯೆ ಎಷ್ಟು ಅನ್ನೋದು ಈ ಮುಂದಿನ ಕೋಷ್ಟಕದಲ್ಲಿ ಬಂದಿದೆ. ಅದನ್ನ ನೋಡೋಣವಾ. ಮೊದಲನೇ 4 ತಿಂಗಳು ಅಂದ್ರೆ ಯಾವ್ದು ತಿಂಗಳು ಮಕ್ಕಳೇ? ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ಅಲ್ವಾ? ಸರಿ, ಹಾಗಿದ್ರೆ ಜನವರಿಲಿ ಕೊಂಡ್ಕೊಂಡಂತ ಬಲ್ಬ್ಗಳ ಸಂಖ್ಯೆ ಎಷ್ಟು? 20. ಫೆಬ್ರವರಿಲಿ 26, ಮಾರ್ಚ್ನಲ್ಲಿ 30, ಏಪ್ರಿಲ್ನಲ್ಲಿ 34 ಅಲ್ವಾ? ಈ ತರ ಕೊಟ್ಟಿದ್ದಾರೆ ಅವರು. ಈ ಮೇಲಿನ ದತ್ತಾಂಶಗಳನ್ನು ಒಂದು ಚಿತ್ರನಕ್ಷೆಯಿಂದ ಸೂಚಿಸಿ. ಒಂದು ಚಿತ್ರನಕ್ಷೆಯಿಂದ ಇದನ್ನ ಮಾಡೋಣವಾ. ಪರಿಹಾರ. ಜನವರಿ ಮತ್ತು ಮಾರ್ಚ್ ತಿಂಗಳುಗಳನ್ನು ಚಿತ್ರನಕ್ಷೆಯಲ್ಲಿ ಸೂಚಿಸುವುದು ಸುಲಭ, ಆದರೆ ಫೆಬ್ರವರಿ ಮತ್ತು ಏಪ್ರಿಲ್ಗಳ ದತ್ತಾಂಶಗಳಾದ 26 ಮತ್ತು 34 ಸೂಚಿಸುವುದು ಸುಲಭವಲ್ಲ. ಮಕ್ಕಳೇ ಮತ್ತೆ ಗಮನ ಇಟ್ಟು ನೋಡಿ, ಜನವರಿಲಿ ಎಷ್ಟು? 20 ಇದೆ. ಅದೇ ತರ ಮಾರ್ಚಲ್ಲಿ 30 ಇದೆ. ಇವೆರಡನ್ನ ಚಿತ್ರಗಳಲ್ಲಿ ಅಥವಾ ಚಿತ್ರನಕ್ಷೆಯಲ್ಲಿ ಸೂಚಿಸೋದು ತುಂಬಾ ಸುಲಭ. ಆದ್ರೆ ಇನ್ನೆರಡು ತಿಂಗಳು ಗಮನಿಸಿ, ಫೆಬ್ರವರಿಲಿ 26 ಇದೆ, ಏಪ್ರಿಲಲ್ಲಿ 34 ಇದೆ. ಇದನ್ನ ಸೂಚಿಸೋದು ಅಷ್ಟು ಸುಲಭ ಅಲ್ಲ. ಯಾವ ತರ ಮಾಡ್ಬೋದು? ಒಂದು ಬಲ್ಬ್ನ ಸಂಕೇತ ಅಂದ್ರೆ ಬಲ್ಬ್ ಚಿತ್ರ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ನೋಡಿ ಅದು 10 ಬಲ್ಬ್ಗಳನ್ನು ಸೂಚಿಸಲಿ. ಗೊತ್ತಾಯ್ತಾ? ಈ ತರ ಬಲ್ಬ್ ಇದ್ರೆ ಚಿತ್ರ, ಅದ್ರ ಅರ್ಥ ಏನು? 10 ಬಲ್ಬು ಅಂತ ಅರ್ಥ. ಆಯ್ತಾ? 26 5ಕ್ಕೆ ಸಮೀಪವಾಗುವಂತೆ 25 ಎಂದು, 34 5ಕ್ಕೆ ಸಮೀಪವಾಗಿ 35 ಎಂದು ಅಂದಾಜು ಮಾಡೋಣ. ಅದಕ್ಕೆ ನಾವೇನ್ ಮಾಡೋಣ ಮಕ್ಕಳೇ? 26 ತುಂಬಾ ಹತ್ರ ಇರೋದು ಯಾವುದು? 25 ಅಲ್ವಾ? ಅದನ್ನ 26 ನಾವು 25 ಅಂತ ಅಂದಾಜು ಮಾಡೋಣ. ಅದೇ ತರ 34 ತುಂಬಾ ಸಮೀಪ ಆಗಿರೋದು ಯಾವುದು? 35 ಅಲ್ವಾ? ಅದನ್ನ 35 ಅಂತ ಅಂದಾಜು ಮಾಡೋಣ. ಆಗ ಫೆಬ್ರವರಿಗೆ 2 ಮತ್ತು 1/2 ಬಲ್ಬ್ ಸಂಕೇತದಿಂದ ಮತ್ತು ಏಪ್ರಿಲ್ಗೆ 3 ಮತ್ತು 1/2 ಬಲ್ಬ್ ಸಂಕೇತದಿಂದ ಸೂಚಿಸಬಹುದು ಅಲ್ವಾ ಮಕ್ಕಳೇ? ಅವಾಗ ನಾವೇನ್ ಮಾಡ್ಬೋದು? ಫೆಬ್ರವರಿಗೆ 2.5 ಬಲ್ಬ್ ಹಾಕ್ಬೋದು ಸಂಕೇತ. ಅದೇ ತರ ಏಪ್ರಿಲ್ಗೆ 3.5 ಬಲ್ಬ್ ಸಂಕೇತ ಹಾಕ್ಬೋದು. ಆಗ ಉಂಟಾಗುವ ಚಿತ್ರನಕ್ಷೆಯು ಕೆಳಗಿನಂತೆ ಆಗುತ್ತದೆ. ಆವಾಗ ಈ ತರ ಚಿತ್ರನಕ್ಷೆ ಬರುತ್ತೆ ನೋಡೋಣವಾ. ನೋಡಿ, ಮತ್ತೆ ತಿಂಗಳಿದೆ, ಬಲ್ಬ್ಗಳ ಸಂಖ್ಯೆ. ಜನವರಿ ಎಷ್ಟು ಬಲ್ಬ್ ಆಗುತ್ತೆ ಮಕ್ಕಳೇ? ನೋಡಿ, 2 ಪೂರ್ಣ ಬಲ್ಬ್ಗಳು ಅಂದ್ರೆ 20 ಅಂತ, ಯಾಕೆಂದ್ರೆ 1 ಬಲ್ಬ್ 10 ಅಲ್ವಾ? ಮುಂದಿಂದು ಫೆಬ್ರವರಿ, 2 ಪೂರ್ಣ ಬಲ್ಬ್ ಅಂದ್ರೆ 20. 1/2 ಬಲ್ಬ್ ಅಂದ್ರೆ ಎಷ್ಟಾಯ್ತು? 5. 25 ಅಲ್ವಾ, ನಾವು ಸಮೀಪಿಸಿದ್ವಿ ಅದನ್ನ. ಮುಂದಿಂದು ಮಾರ್ಚ್, ಅದು 3 ಪೂರ್ಣ ಬಲ್ಬ್ಗಳು. ಏಪ್ರಿಲ್ ಏನಾಗತ್ತೆ? 3 ಪೂರ್ಣ ಬಲ್ಬ್ ಆಗತ್ತೆ, 1/2 ಬಲ್ಬ್ ಆಗತ್ತೆ, ಅಂದ್ರೆ 35 ಅಲ್ವಾ?
ಮಗಳೆ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.